ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಬಹಳ ಸೊಗಸಾದ ಉಂಡೆಗಳನ್ನ, ಹೌದು ಉರ್ಗಡ್ಲೆಯನ್ನು ಉಪಯೋಗಿಸಿ ತುಂಬ ಸಿಂಪಲ್ ಆಗಿ ಬಹಳ ಬೇಗ ಯಾವ ರೀತಿಯಾಗಿ ರುಚಿಕರವಾದಂಥ ಉರ್ಗಡ್ಲೆ ಉಂಡೆನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಮಕ್ಕಳೇನಾದ್ರೂ ಕುರುಕುಲು ತಿಂಡಿ ಕೇಳಿದ್ರೆ ಈ ಉಂಡೆ ಬಹಳ ಹೆಲ್ಪ್ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ಉತ್ತಮ ಅಂತಲೇ ಹೇಳ್ಬೋದು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಉರ್ಗಡ್ಲೆ ಉಂಡೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಉರ್ಗಡ್ಲೆ ಉಂಡೆ ಮಾಡೋದಕ್ಕೋಸ್ಕರ ಮೊದಲಿಗಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ 200 ಗ್ರಾಮ್ ಅಷ್ಟು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀವಿ. ಇದು ಕಂದು ಬಣ್ಣದ ಸಕ್ಕರೆ ಪುಡಿ. ಈ ಬ್ರೌನ್ ಕಲರ್ ಶುಗರ್ ಏನಿದೆಯಲ್ಲ, ಖಂಡಿತ ಆರೋಗ್ಯಕ್ಕೆ ಉತ್ತಮ, ಸಕ್ಕರೆಗಿಂತ ಉತ್ತಮ. ನಮ್ಮ ಮನೇಲಂತೂ ನಾವು ಕಾಫಿ ಟೀಗೆ ಈ ಒಂದು ಬ್ರೌನ್ ಕಲರ್ನ ಶುಗರ್ನೇ ಯೂಸ್ ಮಾಡೋದು. ಈ ಬ್ರೌನ್ ಕಲರ್ ಶುಗರು ಆಲ್ರೆಡಿ ಪುಡಿ ಆಗಿರುತ್ತೆ, ಇದೇ ಥರ ಸಿಗೋದು. ಇದನ್ನು ಮತ್ತೊಮ್ಮೆ ಪುಡಿ ಮಾಡಿಕೊಂಡ್ರೆ ಇನ್ನಷ್ಟು ನುಣುಪಾಗುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಶುಗರು ಈ ಹದಕ್ಕೆ ಪುಡಿಯಾಗಿದೆ. ಒಂದು 20-30 ಸೆಕೆಂಡ್ ಮಿಕ್ಸಿ ಮಾಡಿಕೊಂಡ್ರೆ ಈ ಒಂದು ಹದಕ್ಕೆ ಪುಡಿ ಆಗಿಬಿಡುತ್ತೆ. ಈಗ ಪುಡಿ ಮಾಡಿದಂಥ ಈ ಸಕ್ಕರೆ ಪುಡಿನ ಮತ್ತೊಂದು ಬಟ್ಲಗೆ ಹಾಕೋಬೇಕಾಗುತ್ತೆ. ನಾವು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಉರ್ಗಡ್ಲೆ ಉಂಡೆ ಆಗಿರೋದ್ರಿಂದ ಸಕ್ಕರೆನ ಯಾವ ರೀತಿ ಪುಡಿ ಮಾಡ್ಕೊಂಡ್ವೋ ಅದೇ ರೀತಿ ಈಗ ಉರ್ಗಡ್ಲೆನ ಪುಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಸರಿಸುಮಾರು 200 ಗ್ರಾಮ್ ಅಷ್ಟು ಬಹಳ ಒಳ್ಳೆ ಕ್ವಾಲಿಟಿ ಆದಂಥ ಉರ್ಗಡ್ಲೆನ ಈ ಉಂಡೆ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಉರಿಗಡ್ಲೆನಲ್ಲೂ ಉತ್ತಮವಾದಂಥ ಕ್ವಾಲಿಟಿ ಬರುತ್ತೆ. ಉತ್ತಮವಾದಂಥ ಕ್ವಾಲಿಟಿ ಉರ್ಗಡ್ಲೆನ ಉಪಯೋಗಿಸಿದ್ರೆ ಖಂಡಿತ ಮಾಡ್ತಕ್ಕಂಥ ಉಂಡೆ ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ಸಹ ನುಣ್ಣಿಗೆ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕಿದಂಥ ಉರ್ಗಡ್ಲೆನ ಈ ಒಂದು ಹದಕ್ಕೆ ಪುಡಿ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಭಾಳ ಸೊಗಸಾಗಿ ಪುಡಿಯಾಗಿದೆ. ಒಂದು 30 ಸೆಕೆಂಡಿಂದ 1 ನಿಮಿಷದ ಒಳಗಡೆನೆ ಈ ರೀತಿಯಾಗಿ ಪುಡಿ ಮಾಡ್ಕೋಬೋದು. ಈ ಪುಡಿ ಮಾಡಿದಂಥ ಉರ್ಗಡ್ಲೆ ಪುಡಿನೂ ಬಟ್ಲಿಗೆ ಹಾಕ್ಕೊಳ್ಳೋಣ. ಉರ್ಗಡ್ಲೆ ಪುಡಿನೂ ಸಹ ಬಟ್ಲಿಗೆ ಹಾಕಾದ ನಂತರ ಈಗಿಲ್ಲಿ 20 ಬಾದಾಮಿಗಳನ್ನ ಈ ಒಂದು ಹದಕ್ಕೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಈ ಹದದಲ್ಲೂ ಸೇರಿಸ್ಕೋಬೋದು, ಅಥವಾ ಮಿಕ್ಸಿಗೆ ಹಾಕಿ ಜಸ್ಟ್ 1-2 ಬಾರಿ ಪಲ್ಸ್ ಮಾಡಿ ತುಂಬ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡಿ ಸಹ ಹಾಕೋಬೋದು. ನಾವೀಗ ಮಿಕ್ಸಿ ಜಾರ್ಗೆ ಹಾಕಿ ಇನ್ನೂ ಸ್ವಲ್ಪ ಚಿಕ್ಕ ಪೀಸ್ ಆಗಿ ಮಾಡಾಕ್ತೀವಿ. ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿದಂಥ ಬಾದಾಮಿನೂ ಸಹ ಹಾಕಿ, ಬಾದಾಮಿ ಇಲ್ಲಾಂದ್ರೆ ಏನೂ ಚಿಂತೆ ಇಲ್ಲ, ಸ್ವಲ್ಪ ಕಡಲೆಕಾಯಿ ಬೀಜನ ಈ ರೀತಿ ಹುರಿದು ತದನಂತರ ಪುಡಿ ಮಾಡಾಕೋಬೇಕಾಗತ್ತೆ. ನಂತರ 4 ಏಲಕ್ಕಿಕಾಯಿನ ಈ ರೀತಿ ಪುಡಿ ಮಾಡಿ ಏಲಕ್ಕಿಕಾಯಿ ಪುಡಿನೂ ಹಾಕ್ಕೊಳ್ತಾ ಇದ್ದೀವಿ. ಈಗ ಬಟ್ಲಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರಿಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಹೊರಗಡೆ ತಂದಂಥ ಏನೇನೋ ಕುರುಕುಲು ತಿಂಡಿ ಮಕ್ಕಳು ಕೊಡೋದಕ್ಕಿಂತ ಈ ರೀತಿ ನೀವೇ ನಿಮ್ಮ ಕೈಯಾರ ಒಂದು ಒಳ್ಳೆ ಸಿಹಿ ಪದಾರ್ಥನ ಮಾಡಿ ಮಕ್ಕಳು ಕೊಟ್ಟರೆ ಅವರು ಇಷ್ಟಪಡ್ತಾರೆ, ನಿಮಗೂ ಸಮಾಧಾನ ಆಗುತ್ತೆ. ಖಂಡಿತ 10-15 ನಿಮಿಷದಲ್ಲೇ ಕಂಪ್ಲೀಟಾಗಿ ಈ ಒಂದು ರೆಸಿಪಿನ ನೀವು ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಾದ ನಂತರ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸ್ಪೂನಲ್ಲಿ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಈ ರೀತಿ ಕೈಯಲ್ಲೂ ಸಹ ಮಿಕ್ಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈ ರೀತಿ ಬಟ್ಲಿಗೆ ಸೇರಿಸಂಥ ಎಲ್ಲ ಪುಡಿಗಳನ್ನೂ ಚೆನ್ನಾಗಿ ಬೆರೆಸಾದ ನಂತರ ನಾವು ತಯಾರು ಮಾಡ್ತಿರ್ತಕ್ಕಂಥ ಉರ್ಗಡ್ಲೆ ಉಂಡೆಗೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಈಗ ಬಿಸಿಯಾದಂಥ ಕಡಾಯಿಗೆ 1/4 ಕಪ್ ಅಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪನ ಬಿಸಿ ಮಾಡ್ಕೋಬೇಕಾಗತ್ತೆ. 1/4 ಕಪ್ ತುಪ್ಪದಳತೆ ಗೊತ್ತಾಗಲಿಲ್ಲ ಅಂದರೆ 4 ಟೇಬಲ್ಸ್ಪೂನಷ್ಟು ತುಪ್ಪ ಬೇಕಾದ್ರೂ ಹಾಕ್ಕೋಬೋದು, ಅಥವಾ 60 ml ತುಪ್ಪ ಹಾಕ್ಕೊಂಡ್ರು ಕರೆಕ್ಟ್ ಅದೇ ಅಳತೆ ಬರುತ್ತೆ. ತುಪ್ಪ ಸ್ವಲ್ಪ ಬಿಸಿಯಾಗಿ ಕರಗಲಿ. ಈಗಿಲ್ಲಿ ತುಪ್ಪ ಬಿಸಿಯಾಗಿದೆ, ಬಿಸಿಯಾದಂಥ ತುಪ್ಪಕ್ಕೆ 20 ಗೋಡಂಬಿನ ಹಾಕಿ ಹುರ್ಕೋಬೇಕಾಗತ್ತೆ. ತುಪ್ಪದಲ್ಲಿ ಗೋಡಂಬಿನ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಅದರಿಂದ ಗೋಡಂಬಿಯ ರುಚಿನೂ ಹೆಚ್ಚಾಗುತ್ತೆ, ಮತ್ತು ಗೋಡಂಬಿ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ. ಗೋಡಂಬಿ ಇನ್ನೇನು 90% ತುಪ್ಪದಲ್ಲಿ ಫ್ರೈ ಆಗಿದೆ ಅನ್ನೋ ಸಮಯದಲ್ಲಿ ಒಣದ್ರಾಕ್ಷಿನ ಹಾಕೋಬೇಕಾಗತ್ತೆ. ನಾವಿಲ್ಲಿ 20 ಒಣದ್ರಾಕ್ಷಿನ ಗೋಡಂಬಿ ಜೊತೆ ಹಾಕಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀವಿ. ಒಣದ್ರಾಕ್ಷಿ ಒಂದು 10 ಸೆಕೆಂಡಲ್ಲೇ ಚೆನ್ನಾಗಿ ಉಬ್ಬುತ್ತೆ ಹುರಿದಾದ ನಂತರ. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ಒಣದ್ರಾಕ್ಷಿನೂ ಸಹ ಉಬ್ಬಿ ಗೋಡಂಬಿ ಆಕಾರಕ್ಕೆ ಬಂದಿದೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಬಿಸಿಯಾಗಿರ್ತಕ್ಕಂಥ ಹಾಗೆ ಹುರಿದಂಥ ಈ ಪದಾರ್ಥನೆಲ್ಲ ಬಟ್ಲಿಗೆ ಹಾಕೋಬೇಕಾಗತ್ತೆ. ತುಪ್ಪ ಮತ್ತು ಹುರಿದಂಥ ಪದಾರ್ಥ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಅಥವಾ ಸ್ಪ್ರೆಚುಲ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ. ಈ ರೀತಿ ಸ್ವಲ್ಪ ಬೆರೆಸಾದ ನಂತರ ಖಂಡಿತ ಬಿಸಿ ಕಡಿಮೆ ಆಗುತ್ತೆ. ಈ ಸಮಯದಲ್ಲಿ ಬೇಕಿದ್ರೆ ನೀವು ಕೈಯಿಂದ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಸಹ ಚೆನ್ನಾಗಿ ಬೆರಿಬೇಕು.
ಕ್ಲೀನಾಗಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಉಂಡೆ ಕಟ್ಟೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಈ ಒಂದು ಸಿಹಿ ಪದಾರ್ಥ ಮಾಡೋದಕ್ಕೆ ಪಾಕ ತೆಗಿಬೇಕು ಅಂತೇನಿಲ್ಲ, ಬರೀ ತುಪ್ಪದಲ್ಲಿ ದ್ರಾಕ್ಷಿ ಗುಡಂಬಿನ ಹುರ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಬೇಗ ಉಂಡೆ ಕಟ್ಟೋದಕ್ಕೆ ಬೇಕಾದಂಥ ಹಿಟ್ಟನ್ನು ಸಿದ್ಧ ಮಾಡ್ಕೋಬೋದು ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಉಂಡೆ ಯಾವೊಂದು ಸೈಜಿಗೆ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ಖಂಡಿತ ಬಹಳ ಸೊಗಸಾದಂಥ ತಿನ್ನೋಕ್ಕೆ ರುಚಿ ಇರ್ತಕ್ಕಂಥ ಹುರುಗಡಲೆ ಉಂಡೆ ಸಿದ್ಧ ಆಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆನ ಕಟ್ಕೋಬೇಕಾಗತ್ತೆ. ನಾವು ಮೊದಲೇ ಸ್ವಲ್ಪ ತುಪ್ಪನ ಕಡಿಮೆ ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ. ಉಂಡೆ ಕಟ್ಟಬೇಕಾದ್ರೆ ಈ ರೀತಿ ಏನಾದರೂ ಪುಡಿ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕೋಬೇಕಾಗತ್ತೆ. ನಿಮಗೆ ತೋರಿಸೋದಕ್ಕೋಸ್ಕರ ನಾವು ತುಪ್ಪನ ಕಮ್ಮಿ ಬೆಳೆಸಿದ್ವಿ. ಈ ರೀತಿ ಉಂಡೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕಿ ಖಂಡಿತ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದಕ್ಕೆ ಏನೊಂದು ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿವರೆಗೂ ನೀವು ಸಿದ್ಧ ಮಾಡ್ಕೋಬೋದು. ನಾವಾಗಲೇ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ವಿ, ಮತ್ತೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ನಿಮಗೆ ಸಾಕಾಯಿತು ಅಂದರೆ 1 ಟೇಬಲ್ ಸ್ಪೂನು ಬಳಸ್ಬೋದು, ಅಥವಾ ಬೇಕಾಯಿತು ಅಂದರೆ ಮತ್ತೆ 2 ಬದಲಾಗಿ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೋದು. ಒಟ್ಟಿನಲ್ಲಿ ಉಂಡೆ ಕಟ್ಟೋದಕ್ಕೆ ಬೇಕಾದಂಥ ಹದ ಕರೆಕ್ಟಾಗಿ ಬಂದರೆ ಸಾಕಾಗತ್ತೆ. ಮತ್ತೆ ತುಪ್ಪ ಏನು ಹಾಕ್ಕೊಳ್ತಿರಲ್ಲ ಬಿಸಿ ಮಾಡಿ ಹಾಕ್ಕೋಬೋದು, ಅಥವಾ ಹಾಗೇನು ಸಹ ತುಪ್ಪನ ಹಾಕಿ ಈ ರೀತಿ ಕಲಸ್ಕೋಬೋದು. ಈಗ ಒಟ್ಟಾರೆ ನಾವು 100 ml ತುಪ್ಪನ ಬೆಳೆಸಿದ್ದೀವಿ. 100 ml ತುಪ್ಪನ ಬಳಸಿದ್ರೆ ಈ ಒಂದು ಹದಕ್ಕೆ ಅಂದರೆ ಉಂಡೆ ಕಟ್ಟೋ ಹದಕ್ಕೆ ನೀಟಾಗಿ ಹೊಂದ್ಕೊಳ್ಳುತ್ತೆ. ನೀವು ಉಂಡೆ ಕಟ್ತಾ ಗಟ್ಟಿಯಾಗುತ್ತೆ, ಸ್ವಲ್ಪ ಪುಡಿ ಉದುರುತ್ತೆ, ತದನಂತರ ನಿಮಗೆ ಗಟ್ಟಿಯಾದಂಥ ಉಂಡೆ ಬರುತ್ತೆ. ಸಂಪೂರ್ಣವಾಗಿ ಉಂಡೆ ಕಟ್ಟಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಹುರುಗಡಲೆ ಉಂಡೆ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅಂತ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಸೈಜಲ್ಲಿ ಉಂಡೆನ ಕಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದೇ ರೀತಿಯಾಗಿ ಉಳಿದಂಥ ಉಂಡೆಗಳನ್ನು ಕಟ್ಕೋತೀವಿ. ನೋಡ್ತಾ ಇದ್ರಲ್ಲ, ಕಲಿಸ್ದಂಥ ಎಲ್ಲ ಹಿಟ್ಟನ್ನು ಈ ಒಂದು ಹದಕ್ಕೆ ಉಂಡೆ ಕಟ್ಕೊಂಡಾಯಿತು. ಉಂಡೆ ಕಟ್ಟಾದ ನಂತರ ಎಲ್ಲ ಉಂಡೆಗಳು ಒಂದೇ ಆಕಾರಕ್ಕಿದೆ, ಒಂದೇ ಸೈಜಲ್ಲಿದೆ. ಖಂಡಿತ ಬಾಯಿಲಿಟ್ಟರೆ ಕರಗ್ತಕ್ಕಂಥ ಒಂದು ತಿಂಡಿ ಪದಾರ್ಥ ಇದು. ಒಮ್ಮೆ ನೀವು ಉರುಗಡಲೆ ಉಂಡೆನ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.